ವೆಲ್ಕಮ್ ಬ್ಯಾಕ್. ಈಗ ಎಲ್ಲ ಭಾರ ಹಿಳಿಸಾಗಿದೆ. ಐ ಆಮ್ ಸೋ ಹ್ಯಾಪಿ. ಇಷ್ಟೆಲ್ಲ ನೀನೆ ಅರೇಂಜ್ ಮಾಡಿದ್ಯಾ? ಯಸ್ ಆಂಟಿ, ಈ ದಿನಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದಿಸ್. ಟ್ರೂ, ತುಂಬ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಆಂಟಿ. ಎಲ್ಲ ನನ್ನ ಋಷಿಗೋಸ್ಕರ. ನೋಡು ರಿಷಿ, ಅನಿಕಾ ನಿನಗೋಸ್ಕರ ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಸೆಲೆಬ್ರೇಷನ್ ಮೂಡ್ನ ಸೆಟ್ ಮಾಡಿದಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಮಾ, ನಂಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಜಸ್ಟ್ ಲೀವ್ ಮೀ ಅಲೋನ್. ರಿಷಿ ಸರ್ ನಿರಪರಾಧಿ ಅಂತ ಕೋರ್ಟಲ್ಲಿ ಸಾಬೀತಾಗಿ ಅವ್ರ ಆಚೆ ಬಂದಿದ್ದೇನು ಸರಿನೇಯ, ಆದ್ರೆ ಅದನ್ನ ಅನಿಕಾ ಅವಳಗ್ ಬೇಕಾದಂಗೆ ಬದಲಾಯಿಸ್ಕೊಂಡ್ಬಿಟ್ಲಲ್ಲ. ನಂಗೇನೋ ರಿಷಿ ಸರ್ ಆಚೆ ಬಂದ್ರು ಅನ್ನೋ ಖುಷಿಗಿಂತ ಎಲ್ಲರೂ ಕಣ್ಣಲ್ಲೂ ಅವಳು ಒಳ್ಳೆಯವಳು ಆಗ್ಬಿಟ್ಲಲ್ಲ ಅಂತ ಕ್ವಾಪ ಬತ್ತೈತೆ ಕಮಲಿ. ಛೇ, ಇದನ್ನ ಇಲ್ಲಿಗೆ ಬಿಡಬಾರ್ದು ಕಮಲಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲ, ನಿಂಗೆ ಇದನ್ನ ಇಲ್ಲಿಗೆ ಬಿಟ್ಬಿಡಮ್ಮ. ಅಯ್ಯೋ, ಹಂಗ್ ಮಾಡಿದ್ರೆ ಎಲ್ರ ಪ್ರಕಾರ ನೀನ್ ಕೆಟ್ಟವಳಾಗೋಯ್ತ್ಯಾ ಕಮಲಿ. ಅದನ್ನಂತ ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಇದ್ರಾಗ ನಿದೇನ್ ತೆಪ್ಪೈತೆ ಹೇಳು? ರಿಷಿ ಸರ್ ನಾನು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ನೀನ ಅದೇನ್ ಕಷ್ಟಪಟ್ಟಿದ್ಯಾ ಅಂತ ನನಗ್ ಗೊತ್ತು. ಮತ್ತೆ ಇದ್ಯಾವ್ದನ್ನು ಬೆಳ್ಸೋದ್ ಬೇಡ ನಿಂಗೆ. ಆಗಿದೆಲ್ಲ ಆಗೋಯ್ತು. ಎಲ್ರ ಕಣ್ಣಿಗೆ ನಾನೇ ಕೆಟ್ಟವಳ ಕಾಣಿಸಿದ್ರು ಪರವಾಗಿಲ್ಲ. ರಿಷಿ ಸರ್ ಆಚೆ ಬಂದಲ್ಲ, ಅಟ್ಟೆ ಸಾಕು. ಇಲ್ಲ ಕಮಲಿ, ಅನಿಕಂಗೆ ಇನ್ನ ನಾವೇ ದಾರಿ ಮಾಡ್ಕೊಟ್ಟಂಗೆ ಆಯ್ತೈತೆ. ಅವಳು ಸೊಕ್ಕಡಗಿಸಿ ಅವಳಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂದ್ರೆ ನಾವೇ ಏನನ್ನ ಮಾಡಬೇಕು. ಅವಳಿಗೆ ಬುದ್ಧಿ ಕಲ್ಸೋಕ್ಕಿಂತ ನಮಗೆ ಸಂಬುನ ಉಳಿಸ್ಕೊಳ್ಳೋದು ಮುಖ್ಯ ನಿಂಗೆ. ಇನ್ನು ಈ ಕೋರ್ಟು ಸ್ಟೇಷನ್ನು ಈ ಜಂಜಾಟ ಎಲ್ಲ ಮುಗೀತಲ್ಲ, ಸಂಬುನ ಚೆಂದ ನೋಡ್ಕೊಳ್ಳಮ್ಮ.